ಕಾಂಗ್ರೆಸ್ ನಿಂದ ಬಿಜೆಪಿ ಮೇಲೆ ಪದೇ ಪದೇ ಲಿಂಗಾಯತರನ್ನ ಇವರು ಕಡೆಗಣಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಲೇ ಇದೆ. ಡಿಕೆ ಶಿವಕುಮಾರ್ ಅವರ ಹಾದಿಯಾಗಿ ಸಿದ್ದರಾಮಯ್ಯ ಅವರು ಕೂಡ ಇದನ್ನ ಮಾತಾಡ್ತಲೇ ಇದ್ದಾರೆ, ಬಿಜೆಪಿ ಮೇಲೆ ಆರೋಪ ಮಾಡ್ತಲೇ ಇದ್ದಾರೆ. ಬಿಜೆಪಿಗೆ ಒಂದರ ಒಳಗೆ ಈಗ ದಿಗಿಲು ಇದೆಲ್ಲಾದರೂ ಜನಕ್ಕೆ ಸೀರಿಯಸ್ ಆಗಿ ಇಂಪ್ಯಾಕ್ಟ್ ಆಗಿ ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮೆಲ್ಲದ ಪ್ರಭಾವ ಬೀರ್ಬಿಟ್ರೆ ಹೆಂಗಪ್ಪ? ಹಾಗ ನೋಡಿದ್ರೆ ನಾವು ಲಿಂಗಾಯತರನ್ನ ಕಡೆಗಣನೆ ಮಾಡಿಲ್ವಲ್ಲ, ಆ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಂತ ಹೆಮ್ಮೆ ನಮ್ಮಲ್ಲಿದೆ. ಬಟ್ ಕಾಂಗ್ರೆಸ್ ಆರೋಪನ ಏನಾದರೂ ಮಾಡಿ ತಳ್ಳ ಹಾಕಬೇಕಲ್ಲ ಅಂತ ಬಿಜೆಪಿ. ಚುನಾವಣೆ ಒತ್ತಲ್ಲಿ ಬಿಜೆಪಿ ಲಿಂಗಾಯತ ಫ್ಯಾಕ್ಟರ್ ನ ತಲೆಬಿಸಿ ಹೆಚ್ಚಾಗಿದ್ದು ಕಾಂಗ್ರೆಸ್ ನಿಂದ ಲಿಂಗಾಯತರ ಕಡೆಗಣನೆ ಆರೋಪ ಏನಿದೆ, ಬಿಜೆಪಿಗೆ ಚುನಾವಣೆಯ ಹೊಡೆತದ ಆತಂಕ ಇದೆ. ಲಿಂಗಾಯತ ಕಡೆಗಣನೆ ಅಸ್ತ್ರವನ್ನು ಎದುರಿಸೋಕೆ ಅಮಿತ್ ಶಾ ಅವರು ತಂತ್ರ ಹೆಂಡಿದಾರಂತೆ. ಲಿಂಗಾಯತ ದಾಳ ಕಡೇ ತನಕ ಹಾಗೆ ಇರಲಿ ಅಂತ ಸೂಚನೆ ಏನಾದರೂ ಕೊಟ್ರ ಹಾಗಾದ್ರೆ ಏನದು ಸೂಚನೆ? ಲಿಂಗಾಯತ ದಾಳ ಕಡೆ ತನಕ ಇರಲಿ ಅಂದ್ರೆ ಏನ್ ಹಾಗಾದ್ರೆ? That leaders had a meeting at the Yedurappa's residence. They are strategizing to bring in a Lingayat chief minister face. ಅಪ್ಪ ಹರಿ ನೀರು ಡ್ಯಾಮ್ ಒಡೆದೋಯ್ತು. ಡ್ಯಾಮ್ ಒಡೆದಾಗ ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ, ಹಿಂಗಾದ್ರೂ ಒಳೆಯಲ್ಲಿ ಹೋಗಿ ಸಮುದ್ರ ಸೇರಲೇಬೇಕು. ಈ ಕಾಂಗ್ರೆಸ್ ಸಮುದ್ರಕ್ಕೆ ಆಕಾಶದಿಂದ ಬಂದ ನೀರು ಸೇರಬೇಕು, ನದಿಯಿಂದ ಬಂದ ನೀರು ಸೇರಬೇಕು. ಅವರ ಹೇಳಿಕೆಯನ್ನು ನೋಡಿ ನಗಬೇಕೋ ಅಳಬೇಕೋ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಏನೋ ಒಂದು ಭ್ರಮಣೆಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಲಿಂಗಾಯತ್ ಎಂಬ ಡ್ಯಾಮನ್ನು ಒಡೆಯುವ ನಿಮ್ಮ ಹಗಲುಗನಸು ನಿಮ್ಮ ಜೀವಮಾನದಲ್ಲಿ ನನಸಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಲಿಂಗಾಯತ್ ಡ್ಯಾಮನ್ನು ಒಡಿಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾಡಲಿಕ್ಕೆ ಹೋಗಿ ಅವರ ಪರಿಸ್ಥಿತಿ ಮತ್ತು ನಿಮ್ಮ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ತಾವು ಮತ್ತೊಮ್ಮೆ ನೆನಪು ಮಾಡ್ಕೋಬೇಕು. ಓಕೆ, ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಈಗ ಕಾಂಗ್ರೆಸ್ ಪ್ರಕಾರ ಬಿಜೆಪಿಲಿ ಲಿಂಗಾಯತ ಅನ್ನೋ ಅಣೆಕಟ್ಟು ಒಡೆದೋಗಿ ಅದರಲ್ಲಿ ಹೆಚ್ಚಿನ ನೀರು ಬಂದು ನಮ್ಮ ಕಡೆಗೆ ಸೇರ್ತಾ ಇದೆ, ನಮ್ಮ ಸಮುದ್ರಕ್ಕೆ ಅಥವಾ ನಮ್ಮ ಬಾವಿ ಕೆರೆಗೆ ಸೇರ್ತಾ ಇದೆ ಅಂತ, ಸೊ ಈಗ ಸೇರಿರೋ ನೀರು ಕೋಡಿ ಹೊಡೆದು ಕಾಂಗ್ರೆಸ್ಗೆ ಖುಷಿ ಕೊಡುತ್ತಾ ಅಥವಾ ಬಿಜೆಪಿಗೆ ಇದರಿಂದ ಯಾವುದೇ ರೀತಿಯ ನಷ್ಟ ಆಗಲ್ವಾ? ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಎರಡೂ ಪಕ್ಷ ಇದನ್ನ ಅಂತ? ವಿದ್ಯಾ, ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ಸಹಜ. ಕಾಂಗ್ರೆಸ್ಗೆ ಎಲ್ಲ ಒಂದ್ ಕಡೆ ಒಂದು ಆತಂಕ, ಲಿಂಗಾಯತ ಸಮುದಾಯ ಬಿಜೆಪಿ ಕಡೆ ಇದೆ ಅನ್ನುವಂಥದ್ದು ಇಷ್ಟು ದಿನ ನೋಡ್ಕೊಂಡು ಬಂದಿದೆ. ಆದ್ರೆ ಇದನ್ನೇ ಕೂಡ ಈಗ ಪ್ಲಸ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾವಾಗ ಲಕ್ಷ್ಮಣ್ ಸವದಿ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಕೊಂಡ್ರು ಆಗ್ಲಿಂದ ಲಿಂಗಾಯತರಿಗೆ ಬಿಜೆಪಿಯಲ್ಲಿ ಅನ್ಯಾಯ ಮಾಡಲಾಗ್ತಿದೆ ಅನ್ನುವಂತಹ ಮಾತುಗಳನ್ನ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮಣ್ ಸವದಿ ಅವರನ್ನ ಅಪಮಾನ ಮಾಡಿದ್ರು, ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಯಡಿಯೂರಪ್ಪನವರಿಗೆ ಆ ರೀತಿಯಾಗಿ ನಡೆಸಿಕೊಂಡ್ರು, ಹೀಗೆ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನ ಮುಗಿಸ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಮೂಲಕ ಬಿಜೆಪಿಯ ಲಿಂಗಾಯತ ಮತಗಳ ಬ್ಯಾಂಕ್ ಏನಿದೆ ಅದನ್ನ ಕಾಂಗ್ರೆಸ್ನ ಕಡೆ ಸೆಳ್ಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಹಾಗಾಗಿನೇ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವ ಮೂಲಕ ಸಮುದಾಯವನ್ನ ಡಿಸ್ಟರ್ಬ್ ಮಾಡುವಂಥದ್ದು ಮತ್ತೆ ಬಿಜೆಪಿ ನಾಯಕರನ್ನ ಡಿಸ್ಟರ್ಬ್ ಮಾಡುವಂತಹ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಇದಕ್ಕೆ ಅಮಿತ್ ಶಾ ಅವರು ಕೂಡ ತಂತ್ರಗಳನ್ನು ರೂಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಲಿಂಗಾಯತ ಸಿಎಂ ವಿಚಾರ ಆಗಿರಲಿ ಅಥವಾ ಲಿಂಗಾಯತ ವಿಚಾರ ಆಗಿರಲಿ ಇದನ್ನ ಜೀವಂತವಾಗಿಡುವ ಮೂಲಕ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕು ಅನ್ನುವಂಥ ನಿಟ್ಟಲ್ಲಿ ನಾಯಕರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅದು ಯಡಿಯೂರಪ್ಪ ಅವರಾಗಿರಬಹುದು, ಜಗದೀಶ್ ಶೆಟ್ಟರ್ ಆಗಿರಬಹುದು, ಲಕ್ಷ್ಮಣ್ ಸವದಿ ಆಗಿರಬಹುದು, ಎಲ್ಲರಿಗೂ ಕೂಡ ಪಕ್ಷ ಅವಕಾಶಗಳನ್ನು ಕೊಟ್ಟಿದೆ. ಆದರೆ ಕಾಂಗ್ರೆಸ್ ಲಿಂಗಾಯತ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಸಹಕಾರಗಳನ್ನ ಮತ್ತೆ ಕೆಲಸಗಳನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳಬೇಕು ಅನ್ನುವಂತಹ ಒಂದಿಷ್ಟು ಟಾರ್ಗೆಟ್ಗಳನ್ನು ಅಮಿತ್ ಶಾ ಕೊಟ್ಟಿದ್ದಾರೆ ಅನ್ನುವಂಥದ್ದು. ವೀರೇಂದ್ರ ಪಾಟೀಲ್ ಆದ ಬಳಿಕ ಕಾಂಗ್ರೆಸ್ನಲ್ಲೂ ಕೂಡ ಲಿಂಗಾಯತ ಸಿಎಂ ಅನ್ನ ಮಾಡಿಲ್ಲ. ಸೊ ಇದೆಲ್ಲವನ್ನ ಫ್ಯಾಕ್ಟರ್ನ ಇಟ್ಕೊಂಡು ಕಾಂಗ್ರೆಸ್ನ ಕೌಂಟರ್ಗೆ ಪ್ರತಿ ಕೌಂಟರ್ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳನ್ನ ಸ್ಟ್ರಾಟಜಿಗಳನ್ನ ಅಮಿತ್ ಶಾ ಅವರು ಹಾಕಿಕೊಟ್ಟಿದ್ದಾರೆ. ಹಾಗಾಗಿನೇ ಮೊನ್ನೆ ಅಷ್ಟೇ ಯಡಿಯೂರಪ್ಪನವರ ನಿವಾಸದಲ್ಲಿ ಲಿಂಗಾಯತ ನಾಯಕರ ಸಭೆ ಕೂಡ ನಡೆಯಿತು. ಸೊ ಇದೆಲ್ಲವೂ ಕೂಡ ಬಿಜೆಪಿಗೆ ಎಲ್ಲ ಒಂದ್ ಕಡೆ ಆತಂಕ ಇದೆ, ಲಿಂಗಾಯತ ಮತ ಬ್ಯಾಂಕ್ ಎಲ್ಲಾದ್ರೂ ಕಾಂಗ್ರೆಸ್ ಕಡೆ ಶಿಫ್ಟ್ ಆಗ್ಬೋದು ಅನ್ನುವಂಥದ್ದು. ಸೊ ಅದೆಲ್ಲದರ ಹಿನ್ನೆಲೆಯಲ್ಲಿ ಸಮುದಾಯವನ್ನ ನಮ್ಮಲ್ಲೇ ಇಟ್ಕೊಳ್ಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನ ಅಮಿತ್ ಶಾ ಅವರು ಮಾಡ್ತಿದ್ದಾರೆ. ಅಂತಿಮವಾಗಿ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ನೋಡಬೇಕು. 2018 ಚುನಾವಣೆಯಲ್ಲಿ ಲಿಂಗಾಯತ ಧರ್ಮದ ಸ್ಥಾಪನೆ ವಿಚಾರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿತ್ತು. ಆದ್ರೆ ಈ ಬಾರಿ ಅದು ಯಾವ ರೀತಿಯಾಗಿ ತಿಳ್ಕೊಳ್ಳುತ್ತೆ, ಅದು ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಥವಾ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅನ್ನುವಂಥದ್ದನ್ನ ಚುನಾವಣೆವರೆಗೂ ಕಾದ್ ನೋಡ್ಬೇಕಾಗತ್ತೆ. ವಿದ್ಯಾ, ವೆಲ್ ಸ್ಟೇ ವಿತ್ ಮೀ.